ಡಿಸೆಂಬರ್ 10ರಂದು ನಡೆದ ವಿಧಾನ ಪರಿಷತ್ ಚುನಾವಣೆ ಫಲಿತಾಂಶ ಹೊರಬಂದಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಚನ್ನರಾಜ ಅಟ್ಟಿಹೊಳಿ ಹಾಗೂ ಪಕ್ಷೇತರ ಅಭ್ಯರ್ಥಿ ಲಖನ್ ಜಾರಕಿಹೊಳಿ ಮೊದಲ ಬಾರಿಗೆ ವಿಧಾನ ಪರಿಷತ್ ಮೆಟ್ಟಿಲೇರಿದ್ದು ವಿಜಯದ ಮಾಲೆ ಕೊರಳಿಗೆ ಬೀಳುತ್ತಿದ್ದಂತೆ ಅಭಿಮಾನಿಗಳು ಮತ ಎಣಿಕೆ ಕೇಂದ್ರದ ಮುಂಭಾಗದಲ್ಲಿ ಪಟಾಕಿ ಸಿಡಿಸಿ ಗುಲಾಲು ಎರಚಿ ವಿಜಯೋತ್ಸವ ಆಚರಿಸಿದರು. ಮತ ಎಣಿಕೆ ಆರಂಭವಾಗುತ್ತಿದ್ದಂತೆ ಪ್ರಥಮ ಪ್ರಾಶಸ್ತ್ಯ ಮತಗಳಲ್ಲಿ ಚನ್ನರಾಜ ಹಟ್ಟಿಹೊಳಿ ಆಯ್ಕೆಯಾಗುತ್ತಿದ್ದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಭಾರೀ ಪ್ರಮಾಣದಲ್ಲಿ ವಿಜಯೋತ್ಸವ ಆಚರಿಸಿದರು. ಕಾಂಗ್ರೆಸ್ ಅಭ್ಯರ್ಥಿ ಚನ್ನರಾಜ ಹಟ್ಟಿಹೊಳಿ ಮಂಗಳವಾರ ಬೆಳಿಗ್ಗೆ ಮತ ಎಣಿಕೆ ಆರಂಭವಾಗುವ ಮುನ್ನವೇ ಫಲಿತಾಂಶ ಕೇಂದ್ರಕ್ಕೆ ಆಗಮಿಸಿ ನಗುವಿನ ಮೊಗದಲ್ಲಿ ಓಡಾಡುತ್ತಿದ್ದರು. ಮತ ಎಣಿಕೆ ಕಾರ್ಯ ಆರಂಭವಾಗುತ್ತಿದ್ದಂತೆ ಆರಂಭದಲ್ಲಿ ಮುನ್ನಡೆ ಕಾಯ್ದುಕೊಂಡು ಬಂದರು. ಪ್ರಥಮ ಪ್ರಾಶಸ್ತ್ಯ ಮತಗಳ ಗುರಿ ತಲುಪುತ್ತಿದ್ದಂತೆ ಚನ್ನರಾಜ ಹಟ್ಟಿಹೊಳಿ ಫಲಿತಾಂಶ ಕೇಂದ್ರದಿಂದ ಹೊರಬಂದು ಕಾರ್ಯಕರ್ತರ ಜೊತೆಗೂಡಿ ಸಂಭ್ರಮಿಸಿದರು. ಎರಡನೇ ಸ್ಥಾನದಲ್ಲಿ ಬಿಜೆಪಿಯ ಮಹಾಂತೇಶ್ ಕೊಟಗಿಮಠ್ ಮತ್ತು ಪಕ್ಷೇತರ ಅಭ್ಯರ್ಥಿ ಲಖನ್ ಜಾರಕಿಹೊಳಿ ನಡುವೆ ತೀವ್ರತರದ ಪೈಪೋಟಿಯಲ್ಲಿ ನಿಗದಿತ ಮತಗಳ ಗುರಿ ತಲುಪುತ್ತಿದ್ದಂತೆ ಲಖನ್ ಅಭಿಮಾನಿಗಳು ಅವರ ಭಾವಚಿತ್ರ ಹಿಡಿದುಕೊಂಡು ಕುಣಿದು ಕುಪ್ಪಳಿಸಿದರು. ಸೋಲುವ ಮುನ್ನವೇ ಮತ ಎಣಿಕೆ ಕೇಂದ್ರದಿಂದ ಹೊರನಡೆದ ಬಿಜೆಪಿ ಅಭ್ಯರ್ಥಿ ಮೊದಲ ಪ್ರಾಶಸ್ತ್ಯ ಮತಗಳಲ್ಲಿ ವಿಜಯ ಸಾಧಿಸುವ ವಿಶ್ವಾಸ ಹೊಂದಿದ್ದ ಬಿಜೆಪಿಯ ಮಹಾಂತೇಶ್ ಕೌಟಗಿಮಠ್ ನಿಗದಿತ ಮತಗಳು ಲಭಿಸದೇ ಇರುವುದರಿಂದ ಮತ ಎಣಿಕೆ ಕೇಂದ್ರಕ್ಕೆ ದೌಡಾಯಿಸಿ ಮಾಹಿತಿ ಕಲೆ ಹಾಕಿದರು. ನಂತರ ಎರಡನೇ ಪ್ರಾಶಸ್ತ್ಯ ಮತಗಳಲ್ಲಿ ಲಖನ್ ಭಾರೀ ಮುನ್ನಡೆ ಹೋಗುತ್ತಿದ್ದಂತೆ ಬಿಜೆಪಿ ಅಭ್ಯರ್ಥಿ ಮಹಾಂತೇಶ್ ಕೌಟಗಿಮಠ್ ಮತ ಎಣಿಕೆ ಕೇಂದ್ರದಿಂದ ಹೊರನಡೆದರು. ಚುನಾವಣೆ ಪ್ರಕ್ರಿಯೆಯಿಂದಲೂ ಕಾಂಗ್ರೆಸ್ ಪರ ಒಳ್ಳೆಯ ವಾತಾವರಣ ಇತ್ತು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹಾಗೂ ಮಾಜಿ ಸಂಸದರಾದ ಪ್ರಕಾಶ್ ಹುಕ್ಕೇರಿ ಸೇರಿ ಎಲ್ಲ ಕಾಂಗ್ರೆಸ್ ಮುಖಂಡರ ವಿಶೇಷ ಪ್ರಯತ್ನದಿಂದ ಗೆಲುವು ಲಭಿಸಿರುವುದು ಖುಷಿ ತಂದಿದೆ. ಇಡೀ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ಬಲವರ್ಧನೆಗೆ ಶಕ್ತಿ ಮೀರಿ ಪ್ರಯತ್ನ ಮಾಡುತ್ತೇನೆಂದು ಗೆಲುವು ಸಾಧಿಸಿದ ಚನ್ನರಾಜ ಹಟ್ಟಿಹೊಳಿ ಹೇಳಿದರು. ಬೆಳಗಾವಿ ಜಿಲ್ಲೆಯಲ್ಲಿ 13 ಜನ ಬಿಜೆಪಿ ಶಾಸಕರು ಮತ್ತು ಸಂಸದರು ಇರುವುದರಿಂದ ಮೊದಲ ಪ್ರಾಶಸ್ತ್ಯ ಮತಗಳಲ್ಲಿ ಗೆಲ್ಲುವ ನಿರೀಕ್ಷೆ ಇತ್ತು. ಆದರೆ ಪಕ್ಷೇತರ ಅಭ್ಯರ್ಥಿ ಚುನಾವಣೆಗೆ ಹಾಕುವ ಅಗತ್ಯ ಇರಲಿಲ್ಲ. ಬಿಜೆಪಿ ಮತ್ತು ಪಕ್ಷೇತರ ಅಭ್ಯರ್ಥಿ ನಡುವೆ ಬಿಜೆಪಿ ಮತಗಳು ವಿಭಜನೆ ಆಗಿರುವುದೇ ನನ್ನ ಸೋಲಿಗೆ ಕಾರಣ ಎಂದು ಮಹಾಂತೇಶ್ ಕೌಟಗಿಮಠ್ ತಿಳಿಸಿದರು.
ಪರಿಷತ್ ಚುನಾವಣೆ ಇತ್ತು ಜಿದ್ದಾಜಿದ್ದಿನ ಕಾರಣವಾಗಿ ಏರ್ಪಟ್ಟಿತ್ತು ಇಡೀ ರಾಜ್ಯದ ರಾಜಕಾರಣದ ತಂದೆ ಬೆಳಗಾವಿ ಮೇಲೆ ಇತ್ತು ಬೆಳಗಾವಿಯಲ್ಲಿ ಅಭಿಮಾನಿಗಳಲ್ಲಿ ಆಸೆ ಇತ್ತು ಆದರೆ ದ್ವಿತೀಯ ಪರಿಷತ್ತಲ್ಲಿ ಗೆಲುವು ಸಾಧಿಸಿದ್ರು ನೋಡಿ ನಾವು ಈಗಾಗಲೇ ಹೇಳಿದನಲ್ಲ ಇವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ತಮ್ಮ ಸೋಲು ತಾವೇ ಮಾಡ್ಕೊಂಡ್ರು ಯಾಕಂದ್ರೆ ನಾವು ಗೆಲ್ತಿದ್ರು ಅವರು ಗೆಲ್ತಿದ್ರು ಇವರು ಅವರ ಜೊತೆ ಕೂಡಿ ಇವರು ಕಾಂಗ್ರೆಸ್ ಅವರ ಇವರು ಮೋಸ ಮಾಡಿದ್ರು ಇವರು ಅವರ ಜೊತೆ ನೈಟ್ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಅವರ ಜೊತೆ ಮಾಡ್ಕೊಂಡು ಹಿಂಗಾದ್ರೆ ಅವರಿಗೆ ಮತ ನಮಗೆ ಕಡಿಮೆ ಆಗಿರಬೇಕು ರಾಷ್ಟ್ರೀಯ ಪಕ್ಷದಿಂದ ಎರಡು ಈಗ ನಮ್ಮ ಇವರು ಯಾರ ಮೇಲೆ ಆರೋಪ ಮಾಡೋದಲ್ಲ 13 ಜನ ಬಿಜೆಪಿ ಶಾಸಕರು ಇದ್ದಾರೆ ಇಬ್ಬರು ಜನ ಎಂಪಿ ಇದ್ದಾರೆ ಒಬ್ಬ ರಾಜ್ಯಸಭಾ ಸದಸ್ಯ ಇದ್ದಾರೆ ಇಬ್ಬರು ಮಂತ್ರಿಗಳು ಇದ್ದಾರೆ ಮತ್ತೆ ಇವರೆಲ್ಲ ಇಷ್ಟು ಮಾಡಿದ ಮತ್ತೆ ಇನ್ನೊಬ್ಬರ ಮೇಲೆ ಹಾಕೋದು ಅದು ಸರಿ ಆಗೋಲ್ಲ ಅಂತ ನಾನು ಅದಲ್ಲ ಈಗ ಈ ಬೆಂಗಳೂರು ಬಂದು ಏನು ಹೇಳ್ತಾರಲ್ಲ ರಮೇಶ್ ಜಾರಕಿಹೊಳಿ ಅದು ಒಬ್ಬರು ಸೋಲಿಸೋ ಬಗ್ಗೆ ಯಾರು ಹೇಳ್ತಾರಲ್ಲ ಅವ್ರ ಜೊತೆನೇ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಅವ್ರ ಸೋಲು ಅವರೇ ಕಾರಣ ಅದು ಯಾರು ಬೆಂಗಳೂರು ನೋಡ್ರಿ ನಮ್ಮ ಸಹೋದರ ರಮೇಶ್ ಜಾರಕಿಹೊಳಿ ಬಚ್ಚೆ ನಾನು ಮಾಡಿದ್ರೆ ನಾನು 4500 ಮತ ತಗೋಬೇಕಾಯ್ತು ಎರಡನೇ ಪ್ರಶ್ನೆ ಬಂದ್ರೆ ಇಬ್ಬರು ಅವರು ನಿಷ್ಠೆಯಾಗಿ ಬಿಜೆಪಿದ ಕೆಲಸ ಮಾಡಿದ್ದಾರೆ ಎಲ್ಲೇ ಹೋದ್ರು ರಮೇಶ್ ಜಾರಕಿಹೊಳಿ ಅವರು ಮೊದಲ ಪ್ರಶ್ನೆ ಬಂದು ಬಿಜೆಪಿ ಹಾಕತ್ತೆ ಅದ್ರು ಈಗ ಇವ್ರು ಹೇಳ್ತಾರೆ ಇವ್ರ ಜೊತೆ ಅವರು ಮಹಂತೇಶ್ ಕೌಟ್ರು ಮಾಡಿದ ಸೋಲಿಗೆ ನೇರ ಡಿ ಕೆ ಶಿವಕುಮಾರ ಕಾರಣ ಯಾಕಂದ್ರೆ ಇವರು ಅವ್ರ ಜೊತೆ ಫಿಕ್ಸಿಂಗ್ ಮಾಡ್ಕೊಂಡು 5-6 ತಾರೀಕು ಏನು ಫಿಕ್ಸಿಂಗ್ ಮಾಡ್ಕೊಂಡ್ರೆ ಎಲ್ಲ ಬೆಳಗಾಂ ಜನತೆಗೆಲ್ಲ ಗೊತ್ತಿದೆ ಅದಕ್ಕಾಗಿ ಅವ್ರು ನೋಡ್ರಿ ನಮಗೆ ಅವರು ಬಲ್ಜನ ಮಾಡಿದರೆ ನಾನು ಇಬ್ಬರು ನನಗೂ ಅವ್ರಿಗೂ ಒಂದು 100-200 ಅಷ್ಟು ಡಿಫ್ರೆನ್ಸ್ ಐತೆ ಇಲ್ಲ ನಾನು 1000 ಡಿಫ್ರೆನ್ಸ್ ಆಗ್ಬೋದಾಗಿತ್ತು ಅವ್ರ ಬೆಳಗಾಂ ಪರಿಷತ್ ಚುನಾವಣೆ ಬಹಳಷ್ಟು ರಂಗಿನಿಂದ ಏರಿತ್ತು ಇಡೀ ರಾಜ್ಯದ ಕಣ್ಣುಗಳು ಬೆಳಗಾವಿ ಈ ಒಂದು ವಿಧಾನ ಪರಿಷತ್ ಚುನಾವಣೆ ಮೇಲೆ ಇತ್ತು ದೇವರ ಆಶೀರ್ವಾದ ಮುಖಂಡರ ಆಶೀರ್ವಾದ ಮತದಾರರ ಆಶೀರ್ವಾದ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಚಂಡ ಬಹುಮತದಿಂದ ಗೆದ್ದಿದ್ದಾನೆ ಮೊದಲೇ ನಾವು ಹೇಳಿದ್ವಿ ಸತೀಶ್ ಅಣ್ಣ ಅವರ ನೇತೃತ್ವದಲ್ಲಿ ಈ ಚುನಾವಣೆ ಅಂತ ಸತೀಶ್ ಅಣ್ಣ ಅವರ ನೇತೃತ್ವದಲ್ಲೇ ಈ ಚುನಾವಣೆ ಗೆದ್ದಿದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸಮಾಜ ಬಾಂಧವರು ಕೈ ಹಿಡಿದಿದ್ದಾರೆ ಅನ್ನ ಸಮಾಜದವರು ಮಗಳಂತ ಸ್ವೀಕಾರ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಭವಿಷ್ಯ ಈ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಒಂದು ಗಾಳಿ ಎದ್ದಿದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಿಗೆ ಕಾರ್ಯಕರ್ತರಿಗೆ ಹಾಲಿ ಮಾಜಿ ಮಂತ್ರಿಗಳು MLAಗಳು ಪ್ರತಿಯೊಬ್ಬ ಮುಖಂಡರಿಗೆ ಮತದಾರರಿಗೆ ಶ್ರೀ ಸಾಷ್ಟಾಂಗ ನಮಸ್ಕಾರಗಳು ಮಾಡ್ತೀನಿ ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದಕ್ಕೆ ಈ ಒಂದು ಚುನಾವಣೆ ಉತ್ತಮವಾದಂಥ ಉದಾಹರಣೆ ಕಾಂಗ್ರೆಸ್ ಪಕ್ಷದವ್ರಿಗೆ ಎಲ್ಲಿ ಕಾಂಗ್ರೆಸ್ ಪಕ್ಷದವರು ಒಗ್ಗಟ್ಟನ್ನು ಪ್ರದರ್ಶನ ಮಾಡ್ತಾರೆ ಇಂಥದ್ದೊಂದು ಫಲಿತಾಂಶ ಹೊರಗೆ ಬೀಳುತ್ತೆ ಅತ್ಯುತ್ತಮ ಉದಾಹರಣೆ ಯಾಕಂತಂದರೆ ಮೊದಲನೇ ಪ್ರಾಶಸ್ತ್ಯದಲ್ಲಿ ಗೆಲ್ಲುವಷ್ಟು ಓಟ್ಗಳು ನಮ್ಮದಿತ್ತು ನಮ್ಮ ಓಟ್ಗಳನ್ನ ನಾವು ಬರೀ ಗಟ್ಟಿಯಾಗಿ ಹಿಡ್ಕೊಂಡ್ರೆ ಸಾಕಾಗಿತ್ತು ಸೊ ಪ್ರತಿಯೊಬ್ಬ ಮುಖಂಡರು ಪ್ರತಿಯೊಬ್ಬ ಕಾರ್ಯಕರ್ತರು ತಾವೇ ಪಕ್ಷದ ಅಭ್ಯರ್ಥಿ ಅನ್ನೋ ರೀತಿ ಕೆಲಸ ಮಾಡಿದ್ದಕ್ಕೆ ಈ ಫಲಿತಾಂಶ ಬಂತು ಅದಕ್ಕೋಸ್ಕರ ನಾವು ಮೊದಲಿನಿಂದನೂ ಹೇಳ್ತಾ ಇದ್ವಿ ಮೊದಲನೇ ಪ್ರಾಶಸ್ತ್ಯದ ಓಟ್ನಲ್ಲೇ ನಾವು ಗೆಲ್ತೀವಿ ರಾಜ್ಯಸಭಾ ಸದಸ್ಯರು ಹೀಗೆ ಘಟಾನುಘಟಿ ನಾಯಕರು ಬಿಜೆಪಿಯ ಭದ್ರಕೋಟೆ ಬೆಳಗಾವಿ ಅಂಥದ್ರಲ್ಲಿ ಫಸ್ಟ್ನೇ ಪ್ರಾಶಸ್ತ್ಯ ತಗೊಂಡು ಅದು 3718 ಮತಗಳನ್ನು ತಗೊಳ್ಳೋದು ಸಾಮಾನ್ಯ ಆಗಿರಲಿಲ್ಲ ಅದು ಅದೇ ಸ್ಟ್ರಾಟಜಿ ಯಾವ ರೀತಿ ಒಗ್ಗಟ್ಟು ಸಮಾಜ ಇನ್ನೊಂದು ಎಲ್ಲರೂ ನನ್ನನ್ನು ನಮ್ಮ ಪಕ್ಷವನ್ನು ಕೈ ಹಿಡಿದ್ರು ಎಲ್ಲೂ ಕೂಡ ಒಳ ಜಗಳ ಒಳ ಮನಸ್ಸು ಲಾಭ ಇದೆ ಯಾವುದು ಆಗಲಿ ನಾನು ಅದ್ರ ಬಗ್ಗೆ ನಾನಾಗಲಿ ನಮ್ಮ ಪಕ್ಷದವರಾಗಲಿ ಮುಖಂಡರಾಗಲಿ ನಾವು ತಲೆನೇ ಮೊದಲಿನಿಂದನೂ ಕೆಡಿಸ್ಕೊಂಡಿರಲಿಲ್ಲ ಬಿಜೆಪಿ ಬಂಡಾಯ ಅಭ್ಯರ್ಥಿ ನಾವು ಯಾವುದ್ರ ಬಗ್ಗೆನೂ ಸೋಲಿಸಬೇಕು ಅಂತ ಹೇಳಿನೇ ಅವ್ರು ನಿಲ್ಲಿಸಿದ್ದು ಅಂತ ಖಂಡಿತವಾಗ್ಲೂ ಸೋಲಿಸಬೇಕು ಸೋಲಿಸಬೇಕು ಅಂತ ಹೇಳಿ ಅವ್ರು ನಿಂತಿದ್ರು ನಾವು ಗೆಲ್ಲಬೇಕು ಗೆಲ್ಲಬೇಕು ಅಂತ ನಾವು ನಿಂತಿದ್ವಿ ನಾವು ಯಾರನ್ನ ಸೋಲಿಸೋಕೆ ನಿಂತಿರಲಿಲ್ಲ ನಮ್ಮ ಗುರಿ ನಾವು ಗೆಲ್ಲಬೇಕು ಅನ್ನೋದು ಸೊ ಗೆದ್ದಿದ್ದೀವಿ ಲಕ್ಷ್ಮೀ ಬಾತ್ರ ಮತ್ತೊಂದು ಪವರ್ ಸೆಂಟರ್ ಆಗಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಚುನಾವಣೆ ಫಲಿತಾಂಶ ಕಾಂಗ್ರೆಸ್ ಪಕ್ಷದಲ್ಲಿ ಒಂದೇ ಪವರ್ ಸೆಂಟ್ರು ದಟ್ ಈಸ್ ಡೆಲ್ಲಿ ನಮ್ಮ ಸರಿ ಇದೇ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಈ ವಿಚಾರನ್ನ ಬಿಜೆಪಿ ಹೈಕಮಾಂಡ್ ತಲುಪಿಸೋ ಕೆಲಸ ಮಾಡ್ತೀರಾ ತಲುಪಿಸ್ಬೇಕಲ್ಲ ಯಾಕಂದ್ರೆ ನೋಡಿ 13 ಜನ ಶಾಸಕ ಇದ್ದಾರೆ ಇಬ್ಬರು ಎಂ ಪಿ ಅವ್ರು ರಾಜ್ಯಸಭೆ ಇದ್ದಾರೆ ಮತ್ತು ಅವ್ರು ನಮ್ಮ ಇವ್ರು ಬಾಲಚಂದ್ರ ರಮೇಶ್ ಅವ್ರು ನಿಯತ್ತಾಗಿ ಮಾಡಿದ್ದಾರೆ ಬಿಜೆಪಿ ನಿಷ್ಠಾವಂತ ಕಾರ್ಯ ಮಾಡಿದ್ದಾರೆ ನಾವು ಬಿಜೆಪಿ ಆಯಿತು ನಮ್ಮ ಕಾಂಗ್ರೆಸ್ ನಮ್ಮ ಸಂಬಂಧ ಇಲ್ಲ ನೀವು ಕ್ವಶನ್ ಕೇಳ್ತಾ ಹೇಳ್ತೇನೆ ಇದಕ್ಕೆ ನೇರ
ಇದು ಬೆಂಗಳೂರು ಅವ್ರು ಏನು ಬಂದು ಇಲ್ಲಿ ಕೂತಾವೆ ನೀನು ಹಿಂಗೆ ಮಾಡೋಣ ಹಂಗೆ ಮಾಡೋದು ಎಲ್ಲ ಬೆಳಗಾಂ ಜಲ ಮತದಾರಿಗೆ ಗೊತ್ತಿದೆ. ಅವ್ರು ಯಾವುದೋ ಒಂದು ರೂಮ್ನಾಗ ಕೂತು ಎಲ್ಲ ಮೀಟಿಂಗ್ ಮಾಡಿದ್ರೆ ಅದಾಗೋದಿಲ್ಲ. ನೇರ ಇದಕ್ಕೆ ಬಿ ಜೆ ಪಿ ಸೋಲಿಗೆ ಡಿ ಕೆ ಶಿವಕುಮಾರ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೋದಕ್ಕೆ ಬಿ ಜೆ ಪಿ ಸೋತು. ಇವ್ರು ಬಾಲಚಂದ್ರ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಜೊತೆ ಕೂಡಿ ಅವರು ಎಲೆಕ್ಷನ್ ಮಾಡಿದ್ರೆ ಅವರು ಗೆಲ್ತಿದ್ರು ನಾವು ಗೆಲ್ತೀವಿ. ಮತದಾರಿಗೆ ನೋಡ್ರಿ ನಮ್ಗೆ ಮತ ಅವ್ರಿಗೆ ಎಷ್ಟೋ ಒತ್ತಡ ಆನೆ ಒಂಟಿ ಕುದುರೆ ಏನೇನೋ ಆಶ್ವಾಸನೆ ಕೊಟ್ಟು ಅವ್ರಿಗೆ ಏನೇನು ಹೆದರಿಸಿ ಬದಲಿಸಿ ಓಟ್ ಎಲ್ಲ ಮಾಡ್ಕೊಂಡಾರು. ಆದರೂ ಮತದಾರ ನಮ್ಮ ಕೈ ಬಿಟ್ಟಿಲ್ಲ. 2% ಮತಲ್ಲಿ ಗೆದ್ರು ಅವ್ರು ಆಶೀರ್ವಾದ ಮಾಡಿದಾರೆ. ನಮ್ಮ ಮತದಾರ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಸರ್ ಈಗ ಒಂದೇ 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 ಕುಟುಂಬ ಸರ್ ಒಂದೇ ಕುಟುಂಬದ 4 ಜನ ಈಗ ಶಾಸಕರಾದ್ರು ಹೌದು 5 ಜನ ಸಹೋದರರು ಸರ್ ಹೇಗೆ ಅನ್ಸುತ್ತೆ ಕುಟುಂಬ ನೋಡಿ ಜನರ ಆಶೀರ್ವಾದ ಇದೆ. ಯಾಕೆ ಒಂದೇ ಮನೆಯಲ್ಲಿ ಯಾರು ಒಬ್ಬರು ಇಬ್ಬರು ಆಗೋದನ್ನ ಅಪರೂಪ. ಈ ಜನರ ಆಶೀರ್ವಾದ ದೇವರ ಆಶೀರ್ವಾದ ನಮ್ಮ ತಂದೆ ತಾಯಿನ ಆಶೀರ್ವಾದ ಮತ್ತು ನಾವು 4ನೇ ವರ್ಷ ಶಾಸಕರಾಗಿ ಆಯ್ತು. ಈ ಲಗನ್ ಜಾರಕಿಹೊಳಿ ಬಿಜೆಪಿ ಸೇರ್ಪಡೆ ಆಗ್ತಾರೆ ನೋಡಿ ಅದು ಮುಂದಿನ ದಿನ ವಿಚಾರ ಮಾಡೋಣ. ಈಗೇನು ನಾವು ಇದ್ರ ಬಗ್ಗೆ ವಿಚಾರ ಮಾಡಲ್ಲ. ನಮ್ಮ ಮತದಾರರು ನಮ್ಮ ನಾಯಕರೆಲ್ಲ ಕೇಳ್ಕೋಬೇಕು ಇದಕ್ಕೆ ವಿಚಾರ ಮಾಡ್ತೀವಿ. ಸರ್ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಲಿಂಗಾಯಿತು ನಾನು ಕಾರ್ಡ್ ಹಾಕಿ ಅದಕ್ಕಾಗಿ ನನಗೆ ಓಟ್ ಬಂದು ಬಿಜೆಪಿ ಅಭ್ಯರ್ಥಿ ಕೂಡ ಲಿಂಗಾಯತ್ ಸಮುದಾಯ ಹೌದು ನೋಡಿ ಅವ್ರ ಜೊತೆ ಸೇರೇನೆ ಅವ್ರು ನಮ್ಮ ನೇರ ಬಿ ಜೆ ಪಿ ಅವರು ಮಹೇಶ್ ಕೋಟ್ ಮಾಡಿ ಡಿ ಕೆ ಶಿವಕುಮಾರ್ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರು ಅದಕ್ಕೆ ಅವ್ರು ಸೋಲ್ ಆಯಿತು. ಅದಕ್ಕೆ ರಮೇಶ್ ಜಾರಕಿಹೊಳಿ ಹೌದು ವಿಭಜನೆ ಅದು ಅವ್ರು ಕಾಂಗ್ರೆಸ್ ಅವ್ರು ಜಾಸ್ತಿ ತೊಗೊಂಡ್ಬಿಟ್ರೆ ಮತ ಇವ್ರು ತಿಳ್ಕೋದಿಲ್ಲ. ಇವ್ರು ತಿಳ್ಕೋಬೇಕಾಗಿತ್ತು ಕಾಂಗ್ರೆಸ್ ಅವರು ಅದು ಬಿ ಜೆ ಪಿದು ಬೆನಿಫಿಟ್ ತೊಗೊಂಡ್ಬಿಟ್ರೆ ಅವ್ರ ಬಿ ಕಾಂಗ್ರೆಸ್ 3 ನಂಬರ್ ಬಿ ಜೆ ಪಿ 1 ನಾವು 2 ಕಾಂಗ್ರೆಸ್ 3 ಇದ್ದಂತೆ ಅವರು ಇವ್ರ ಜೊತೆ ಫಿಕ್ಸಿಂಗ್ ಮಾಡ್ಕೊಂಡು ಇವ್ರು ಓಟ್ ಹೊಡ್ಕೊಂಡ್ಬಿಟ್ರು ಅವ್ರ ಲಾಸ್ಟ್ ಮೂಮೆಂಟ್ನಾಗ ಎಲ್ಲ ಚೇಂಜ್ ಲಾಸ್ಟ್ ಮೂಮೆಂಟ್ದಾಗ ಅವರು ಓಟ್ ಹೊಡ್ಕೊಂಡ್ಬಿಟ್ರು ಹೊಡ್ಕೊಂಡ್ಬಿಟ್ರೆ ಬಿ ಜೆ ಪಿ ಸೋಲ್ ಆಯಿತು. ಅದಕ್ಕೆ ಬಾಲಚಂದ್ರ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಕಾರಣ ಅಲ್ಲ. ಇದಕ್ಕೆ ನೇರ ಡಿ ಕೆ ಶಿವಕುಮಾರ್ ಜೊತೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡ್ರು ಅದಕ್ಕೆ ಸೋಲ್ ಆಯ್ತು ಅವ್ರು ಜಾರಕಿಹೊಳಿ ಸೋದ್ರೆ ಕಟ್ ಹಾಕೋದಕ್ಕೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಅವ್ರಿಗೆ ಅನುಭವಿಸ್ತಾ ಇದ್ದಾರೆ. ಹಾಂ ಅನುಭವಿಸ್ರಿ ಅವ್ರೆ ಅವ್ರೇಂತಿದ್ರಿ ಜನ ಮೂರ್ಖದಾಗ್ತಿದ್ರು ಜನ ಹುಷಾರದಾರು ಮತ್ತಾರು ಹುಷಾರದಾರು. ಅದಕ್ಕಾಗಿ ಇದು ಏನು ಬೆಂಗಳೂರು ಬಂದು ಎಲ್ಲಿ ಮೀಟಿಂಗ್ ಮಾಡ್ಯಾರು ಯಾವ ಯಜಮಾನ ಇನ್ನು ಮುಂದಿನ ನೀವು ತೆಗೀರಿ ತೆಗೆದ ಹೇಳ್ರಿ ಸರ್ ಕೊನೆಯದಾಗಿರ ಜನತೆಗೆ ಏನು ಜನತೆಗೆ ನೋಡಿರಿ ಅವ್ರ ಜೊತೆ ಸೇರಿ ನಾವು ಎಲ್ಲ ನಮ್ಮ ವಿಜಯ ಪತಾಕೆ ಹಾರಿಸಿದ್ರೆ ಅವ್ರ ಜೊತೆ ಸೇರಿ ಮತದಾರರಿಗೆ ಕರ್ತವ್ಯ ಹೇಳ್ತೀನಿ. ನಾನು 18 ಮತಕ್ಷೇತ್ರ ಬರೋದ್ರಿಂದ ಎಲ್ಲ ಕಡೆ ನಾನು ಸುತ್ತಾಡಿ ಸ್ವಲ್ಪ ಎಲ್ಲ ಅಲ್ಲಿ ವಾತಾವರಣ ತಿಳ್ಕೊಂಡು ಅಭಿವೃದ್ಧಿ ಮಾಡ್ತಂತೇಳಿ ತಮ್ಮ ವಾಹಿನಿ ಮೂಲಕ ನಾನು ಭರವಸೆ ಕೊಡ್ತೀನಿ.